ಗೆಳೆಯರೇ, ಮೈಕ್ ತರಹ ನೀವು ಕೂಡ ಆಕಳಿಸುತ್ತಿರಬಹುದು ಅಲ್ಲವೇ? ಏಕೆಂದರೆ ಆಕಳಿಗೆ ಒಂದು ಅಂಟು ರೋಗ. ನಾವು ಏಕೆ ಆಕಳಿಸುತ್ತೇವೆ ಎನ್ನುವುದಕ್ಕೆ ಹಲವಾರು ಸಿದ್ಧಾಂತಗಳಿವೆ. ಬನ್ನಿ ಮಕ್ಕಳೇ, ಇವತ್ತು ನಾವು ಏಕೆ ಆಕಳಿಸುತ್ತೇವೆ ಎಂದು ತಿಳಿದುಕೊಳ್ಳೋಣ. ಆಕಳಿಸುವಿಕೆಗೆ ವೈಜ್ಞಾನಿಕವಾಗಿ ಆಸಿಟೇಷನ್ ಎನ್ನುತ್ತಾರೆ. ಈ ಸಮಯದಲ್ಲಿ ನಾವು ಅನೈಚ್ಛಿಕವಾಗಿ ಉಸಿರಿನ ಮುಖಾಂತರ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುತ್ತೇವೆ. ನಾವು ದಿನದಲ್ಲಿ ಹಲವಾರು ಬಾರಿ ಆಕಳಿಸುತ್ತೇವೆ. ಉದಾಹರಣೆಗೆ, ನಮಗೆ ಬೇಸರವಾದಾಗ, ದಣಿವಾದಾಗ, ಶಾಲೆಯಲ್ಲಿ ಪಾಠ ಕೇಳುತ್ತಿರುವಾಗ ಎಲ್ಲ ನಾವು ಆಕಳಿಸುತ್ತೇವೆ. ಆದ್ದರಿಂದ ಆಕಳಿಸುವುದರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ಮೊತ್ತದಲ್ಲಿ ಆಮ್ಲಜನಕ ಸಿಗುತ್ತದೆ ಹಾಗೂ ಜಾಸ್ತಿ ಮೊತ್ತದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೊರಹೋಗುತ್ತದೆ. ಆದರೆ ಇವಾಗಿನ ಸಂಶೋಧನೆ ಪ್ರಕಾರ ಇದು ತಪ್ಪು ಎಂದು ಹೇಳಲಾಗುತ್ತದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ನೀವು ಆಕಳಿಸುತ್ತೀರಾ, ಏಕೆಂದರೆ ನೀವು ಬಿಸಿ ತಲೆ ಉಳ್ಳವರು. ಬಿಸಿ ತಲೆ ಅಂದರೆ ಸಿಟ್ಟು ಅಲ್ಲ, ಇದರ ಅರ್ಥ ತಲೆಯ ತಾಪಮಾನವನ್ನು ಕಡಿಮೆ ಮಾಡಬೇಕು ಎಂದು. ನಮ್ಮ ತಲೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಮಾತ್ರ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ. ಇಡೀ ದಿನದ ಕೆಲಸಗಳಿಂದ, ಅಂದರೆ ಶಾಲೆಗೆ ಹೋಗುವುದು, ನಿಮ್ಮ ಹೋಮ್ವರ್ಕ್, ಮನೆ ಪಾಠದ ಕೆಲಸವನ್ನು ಮಾಡುವುದು, ರಾತ್ರಿ ನಿದ್ದೆಗೆಟ್ಟು ಟಿವಿ ಅಥವಾ ಕಂಪ್ಯೂಟರನ್ನು ನೋಡುವುದು, ಜಾಸ್ತಿ ಹೊತ್ತು ಮೊಬೈಲಲ್ಲಿ ಗೇಮ್ ಆಡುವುದು, ಈ ತರಹದ ಹಲವಾರು ಕಾರ್ಯಗಳಿಂದ ನಮ್ಮ ಮೆದುಳು ಸುಸ್ತಾಗಿ ನಿದ್ರಾವಂಚಿತವಾಗುತ್ತದೆ. ಇದು ನಮ್ಮ ಮೆದುಳಿನ ತಾಪಮಾನವನ್ನೂ ಕೂಡ ಹೆಚ್ಚಿಸುತ್ತದೆ. ಇದಕ್ಕೋಸ್ಕರ ನಮ್ಮ ಮೆದುಳನ್ನು ನಾವು ತಣ್ಣಗೆಗೊಳಿಸಲು ಆಕಳಿಸುತ್ತೇವೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಗರ್ಭದಲ್ಲಿ ಬೆಳೆಯುತ್ತಿರುವ ಭ್ರೂಣ ಕೂಡ ಆಕಳಿಸುತ್ತದೆ ಎನ್ನುವುದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ನಿಖರವಾದ ಕಾರಣ ಮಾತ್ರ ಇನ್ನೂ ಗೊತ್ತಿಲ್ಲ. ನಿಮಗೆ ಗೊತ್ತಾ, ನಾವು ಚಳಿಗಾಲದಲ್ಲಿ ತುಂಬ ಆಕಳಿಸುತ್ತೇವೆ. ಇತ್ತೀಚಿನ ಅಧ್ಯಯನಗಳು ಹೇಳುತ್ತವೆ, ಯಾವಾಗ ಹೊರಗಿನ ತಾಪಮಾನ ಕಡಿಮೆ ಇರುತ್ತದೆಯೋ ಆವಾಗ ನಾವು ತುಂಬ ಆಕಳಿಸುತ್ತೇವೆ. ಮಕ್ಕಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆಕಳಿಸುವ ಬಗ್ಗೆ ತುಂಬ ಹೊಸ ವಿಷಯ ಗೊತ್ತಾಗಿರಬಹುದು.